ಇವತ್ತು ನಾವು ಪಡ್ಡು ಮಾಡೋಣ. ಪಡ್ಡು ಮಾಡೋದಕ್ಕೆ ಬ್ಯಾಟರ್ ಮೊದಲನೇ ದಿವಸನೇ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಬ್ಯಾಟರ್ ಮಾಡೋದಕ್ಕೆ ನಾನು ಅಕ್ಕಿ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಈ ಚಿಕ್ಕ ಕಪ್ಪಲ್ಲಿ ನಾನು ಅಳತೆ ಮಾಡ್ತಾ ಇದ್ದೀನಿ. 4 ಕಪ್ಪು ಅಕ್ಕಿ ನೋಡಿ, 4 ಆಯಿತು. 1 ಕಪ್ಪು ಅವಲಕ್ಕಿ, 1 ಸ್ಪೂನ್ ಅಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನು ಮೆಂತೆ. ಚೆನ್ನಾಗಿ 4-5 ಸಾರಿ ತೊಳೆದು ನೆನೆಸಿ ನೀರು ಹಾಕಿ, ಒಳ್ಳೆ ನೀರು ಹಾಕಿ ನೆನೆಸಿ ಇಟ್ಬಿಡೋಣ. ಇದನ್ನು 6 ಗಂಟೆ ಟೈಮ್ ನೆನೆಯಕ್ಕೆ ಬಿಡೋಣ. ನೋಡಿ, 6 ಗಂಟೆ ಟೈಮ್ ಆಗೋಯಿತು. ಇದನ್ನು ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನೈಸಾಗಿ ಮಿಕ್ಸಿ ಮಾಡಿ ಉಪ್ಪು ಹಾಕಿ ಒಂದು ದಿವಸ ಮೊದಲು ಎತ್ತಿಟ್ಕೊಂಡ್ಬಿಡೋಣ. ಸಾಮಗ್ರಿಗಳು, ಎಣ್ಣೆ ತೊಗೊಂಡಿದ್ದೀನಿ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ, ತೆಂಗಿನ ತುರಿ, ಕರ್ಬೇವಿನ ಸೊಪ್ಪು, ಶುಂಠಿ, ಹಿಂಗು, ಸಾಸಿವೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ, ಉದ್ದಿನಬೇಳೆ, ಕಡಲೆಬೇಳೆ ಒಂದೊಂದು ಸ್ಪೂನು, ಹಸಿಮೆಣಸಿನ್ಕಾಯಿ. ಇದನ್ನು ಈಗ ಒಗ್ಗರಣೆ ಹಾಕೋಣ. ಈಗ ಗ್ಯಾಸ್ ಮೇಲೆ ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಇದು ಸ್ವಲ್ಪ ರೋಸ್ ಕಲರು ಹುರ್ಕೊಳ್ಳೋಣ. ಹಿಂಗೆ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ತುರಿದಿರೋದನ್ನು ಹಾಕ್ತಾ ಇದ್ದೀನಿ, ಬಟಾಣಿ. ಈ ರೀತಿ ಕಲಿಸ್ತಾ ಕಲಿಸ್ತಾ ಹಾಕೋಬೇಕು. ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಉಪ್ಪು ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ತಟ್ಟೆ ಮುಚ್ಚಿಬಿಟ್ಟು 1 ನಿಮಿಷ ಹಿಂಗೆ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಹಿಟ್ಟು ರುಬ್ಬಿಟ್ಟಿರೋದಿದು. ಇದರಲ್ಲಿ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಸೋಡಾ ನೀರಲ್ಲಿ ಕಲಸಿ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಡ್ಡು ಮಾಡೋ ತವ ಬಿಸಿಯಾಗಿದೆ ನೋಡಿ, ಅದರಲ್ಲಿ ಪಡ್ಡು ಹಾಕ್ತಾ ಇದ್ದೀನಿ. ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು 1-2 ನಿಮಿಷ ಹಾಗೆ ಬೇಯಿಸಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಇದನ್ನು ಈಗ ತಿರುವಾಕೋಣ. ನೋಡಿ, ರೆಡಿಯಾಗೋಗಿದೆ. ಇದನ್ನು ನಾನು ಇವಾಗ ತೆಗಿತಾ ಇದ್ದೀನಿ. ಈಗ ಸರ್ವಿಂಗ್ ಬೌಲಲ್ಲಿ ತೆಗ್ದಿದ್ದೀನಿ. ನೋಡಿ, ಪಡ್ಡು ಚಟ್ನಿ ಜೊತೆಯಲ್ಲಿ ಚೆನ್ನಾಗಿರುತ್ತೆ. ಪಡ್ಡು ರೆಡಿ.